ಕಾವೇರಿ ವಿಚಾರದಲ್ಲಿ ತಮಿಳುನಾಡು ನಾಯಕರ ಮೊಂಡು ಹೋರಾಟದ ಬಗ್ಗೆ ಕನ್ನಡದ ಹಿರಿಯ ನಟ ಅನಂತ್ ನಾಗ್ ಗರಂ ಆಗಿದ್ದು ತಮಿಳುನಾಡು ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಹಲವರು ತಮ್ಮ ರಾಜಕೀಯಕ್ಕಾಗಿ ಕಾವೇರಿ ಹೋರಾಟವನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಅನಂತ್ ನಾಗ್ ಗುಡುಗಿದ್ದಾರೆ. ಈ ಕುರಿತು ಅನಂತ್ ನಾಗ್ ಜೊತೆ ನಮ್ಮ ರಿಪೋರ್ಟರ್ ರವಿಕುಮಾರ್ ನಡೆಸಿರುವಂತಹ ಕಿರು ಸಂದರ್ಶನ ಇಲ್ಲಿದೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಹಿರಿಯ ನಟ ಅನಂತ್ ನಾಗ್ ತಮಿಳುನಾಡು ರಾಜಕೀಯ ನಡೆ ಬಗ್ಗೆ ಆಕ್ರೋಶಿತರಾಗಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಅನಂತ್ ನಾಗ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ಸಹಜವಾಗಿ ಗೋಕಾಕ್ ಚಳುವಳಿ ಆದಮೇಲೆ ಕಾವೇರಿ ವಿಷಯವಾಗಿ ನೀವು ಸಾಕಷ್ಟು ಬಾರಿ ಮಾತಾಡಿದರೆ, ಮೊದಲನೇ ಬಾರಿಗೆ ತಮ್ಮ ಹೇಳಿಕೆಯನ್ನು ಮತ್ತು ಅಲ್ಲಿನ ರಾಜಕೀಯ ನಡೆ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಈಗ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಸಿದೆ, ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್? ಆ ಸಂಚಲನ ನಡೆಯಲೆಂದೇ ನಾನು ಹೇಳಿಕೆ ಕೊಡಬೇಕಾಯಿತು. ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಒಂದು ಒಪ್ಪಂದ, ಅದು ಒಪ್ಪಂದವನ್ನು ವಿವಾದವನ್ನಾಗಿ ಮಾಡಿದ್ದು ತಮಿಳುನಾಡು. ಲಾಗಾಯತಿನಿಂದ ನೀರು ಅವರಿಗೆ ಹೆಚ್ಚು ಕೊಡಲಾಗ್ತಿದೆ, ಅಲ್ಲಿಗೆ ಹೆಚ್ಚು ಹೋಗ್ತಿದೆ. ಒಳ್ಳೆಯ ಮಳೆ ಬಂದಾಗ ತೊಂದರೆ ಇರೋದು, ನೀರು ಹರಿದೋಗ್ತಿದೆ. ಅಂದರೆ ಎಷ್ಟು ಅವರಿಗೆ ಬಿಡಬೇಕು ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚು ಹೋಗ್ತದೆ. ಕಮಲ್ ಹಾಸನ್ ಮತ್ತು ರಜನಿಕಾಂತ್, ನೀವು ಬಲ್ಲವರು, ನೀವು ನೋಡಿ ನಿಮ್ಮ ಮುಂದೆ ಬೆಳೆದಂಥ ಹುಡುಗರು, ಸ್ಟಾರ್ಗಳು, ಸಾಕಷ್ಟು ಅಂದರೆ ನಿಮ್ಮ ಮುಂದೆ ನೋಡಿದಂಥ ವ್ಯಕ್ತಿಗಳು, ಸೊ ಏಕಾಏಕಿ ರಾಜಕೀಯಕ್ಕೆ ಬಂದಾಗ ಬಂದಿದ್ದರಲ್ಲಿ ಆದರೆ ಏನಂದ್ರೆ ನಾನು ಅದೇ ಹೇಳಿದ್ನಲ್ಲ, ಏನು ಒಪ್ಪಂದ ಇತ್ತು ಕಾವೇರಿ ಒಪ್ಪಂದ ಅನ್ನೋದು ಕ್ರಮೇಣ ವಿವಾದ ಅನ್ನೋದು ಮಾರ್ಪಾಟಾಯಿತು. ಸೊ ಇವರಿಬ್ಬರು ರಾಜಕೀಯಕ್ಕೆ ಬರ್ತಾರೆ ಅಂದಾಗ ಇವರಿಂದ ಒಂದು ಹೊಸ ಪ್ರಥೆ ಪ್ರಾರಂಭವಾಗ್ಬೋದು, ಹೊಸ ಒಂದು ಅಧ್ಯಾಯ ಪ್ರಾರಂಭವಾಗ್ಬೋದು ಅನ್ನೋ ಆಸೆ ನಾನು ಇಟ್ಕೊಂಡಿದ್ದೆ. ಯಾಕಂದರೆ ಕನ್ನಡಿಗರು ಮತ್ತು ತಮಿಳರು ದಶಕಗಳಿಂದೇನು ಶತಕಗಳಿಂದಲೇ ಜೊತೆಯಾಗಿ ಬದುಕಿದ್ದಾರೆ, ಅನ್ಯೋನ್ಯತೆಯಿಂದ ಇದ್ದಾರೆ. ಆದರೆ ಅಲ್ಲಿಯ ತಮಿಳುನಾಡಿನ ರಾಜಕೀಯ ಹೇಗೆ ಅಂದರೆ ಅದೊಂಥರ ಭಾಳ ಸಂಘರ್ಷ, ಒಂಥರ ಅಸಹನೆ, ಒಂಥರ ಬಹಳ ಅಗ್ರೆಸಿವ್ ಆಗಿ ಎಲ್ಲ ಮಾಡ್ತಿರೋದು ಅವ್ರು ನೋಡಿಕೊಂಡು ಬಂದಿದ್ದು ಎಲ್ಲ ಕಡೆಗೆ ಎಲ್ಲರೂ ನೋಡಿದ್ದಾರೆ. ಆದರೆ ಮೊನ್ನೆ ಬಂದು ನಡೆದ ಸಂದರ್ಭದಲ್ಲಿ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಕೂಡ ಹಳೆಯ ಪೀಳಿಗೆಯವರು ಯಾವ ಮಾರ್ಗವನ್ನು ಅನುಸರಿಸುತ್ತಿದ್ರು ಅದೇ ಮಾರ್ಗದಲ್ಲಿ ಹೋಗೋದನ್ನು ಕಂಡಾಗ ನಂಗೆ ಬೇಸವಾಯಿತು. ಅದೇ ಇವರಿಂದ ನಾವು ಬೇರೆ ಅಪೇಕ್ಷೆ ಮಾಡಿದ್ದೆ, ಶಾ ಹಿಂಗಾಯ್ತಲ್ಲ ಅಂತ. ತಮಿಳುನಾಡಿನಲ್ಲಿ ಅಲ್ಲಿನ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರಾಜಕೀಯವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸಿಂಬು, ಯುವ ನಟ ಸಿಂಬು ಏನಿದ್ದಾರೆ ಕರ್ನಾಟಕದ, ಅವರು ಕೊಟ್ಟರೆ, ಅವರು ಕನ್ನಡ ಏನು ಅದು ನಮ್ಮ ತಾಯಿ ಇದ್ದಂಗೆ, ಆ ತಾಯಿ ನಮಗೆ ನೀರು ಕೊಟ್ಟರೆ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡೋಣ ಅಂತ ಒಂದು ಮಾತನ್ನು ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರಿಗಿರುವ ಸದ್ಬುದ್ಧಿ ಎಲ್ರಿಗೂ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಷ್ಟೇ. ಯಾಕಂದರೆ ಇದು ದಿಸ್ ಇಸ್ ಸಮಥಿಂಗ್ ಆಬ್ವಿಯಸ್ ಅಲ್ವಾ. ಅದು ಅಷ್ಟು ಅಭ್ಯಾಸ ಆಗಿದ್ರಿಂದಲೇ ಕರ್ನಾಟಕ ಒಂದು ಭಾರತದ ಒಕ್ಕೂಟದಲ್ಲಿ ಇದ್ದುಕೊಂಡು ಕುವೆಂಪುರವರ ಹಾಡಿನಲ್ಲಿ ಹೇಳಿದ ಹಾಗೆ ಜಯ ಭಾರತೀಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಆ ರೀತಿ ನಾವು ಬದುಕಿದ್ದೀವಿ ಸೌಹಾರ್ದತೆಯಿಂದ, ಏನೇ ಸಮಸ್ಯೆ ಇದ್ದರೂ ಅದು ಕೂತ್ಕೊಂಡು ಬಗೆಹರಿಸ್ಬೇಕು ಅಂತ ಅನ್ನೋ ಸ್ಪಿರಿಟ್ನಲ್ಲಿ ಇದು ಇಷ್ಟು ವರ್ಷ ಆದರೂ 130 ವರ್ಷಗಳಾಗಿವೆ ಈಗ ಮತ್ತೆ ಅದೇ ನಡ್ಕೊಂಡು ಬಂದಿದೆ. ಸೊ ಇವರಿಬ್ಬರು ಬಂದಮೇಲೆ ಬದಲಾಗ್ತದೆ ಅಂತ ಒಂದು ಆಸೆ ಇಟ್ಕೊಂಡ್ರೆ ಅದು ಸುಳ್ಳಾದಾಗ ಓ ಇದಕ್ಕಿನ್ನೂ ಅವಕಾಶ ಇಲ್ಲ. ಇನ್ನು ನಮ್ಮವರು ನಾವಾಯಿತು, ನಾವು ಯುದ್ಧ ಒಂಥರ ಹೋರಾಟ ಮಾಡ್ಕೊಂಡು ಬಂದ ನಮ್ಮ ತರುಣರಿಗೂ ಇದು ಹುರಿದುಂಬಿಸ್ಬೇಕು ಅಂತ ಭಾಳ ಅನ್ನಿಸ್ತು. ಜೊತೆಗೆ ರಜನಿಕಾಂತ್ ಇಲ್ಲೇ ಹುಟ್ಟಿ ಇಲ್ಲೇ ಕಾವೇರಿ ನೀರನ್ನು ಕುಡಿದು ಈಗ ಅಲ್ಲಿ ತಮಿಳಿಗರಿಗೋಸ್ಕರ ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಧ್ವನಿ ಎತ್ತುತ್ತಾ ಇದ್ದಾರೆ, ಇದು ಎಷ್ಟು ಸರಿ ಸರ್? ಅಲ್ಲ, ಅಲ್ಲಿ ಅದು ಮಾತಾಡಿ ಕೂತ್ಕೊಂಡು ಮಾತಾಡ ಈ ಸಮಸ್ಯೆಯನ್ನು ನಮ್ಮ ಕನ್ನಡ ಚಿತ್ರೋದ್ಯಮ ಆಗ್ಬೋದು, ಕನ್ನಡ ನಟ ನಟಿಯರಾಗ್ಬೋದು ಯಾವ ರೀತಿ ಬಗೆಹರಿಸ್ಕೋಬೇಕು? ಹಿಂದಿನಿಂದಲೂ ಒಗ್ಗಟ್ಟಿನಿಂದಲೇ ಇನ್ನು ಕರ್ನಾಟಕದ ಭಾಷೆ ನೆಲ ಜಲದ ಬಗ್ಗೆ ಯಾವ್ಯಾವಾಗೆಲ್ಲ ಬರಬೇಕಾಗಿದೆ ಅವರಿಗೆಲ್ಲ ಬಂದಿದ್ದಾರೆ. ವಾಟಾಳ ನಾಗರಾಜ್ ಅಂತವರು ದಶಕಗಳಿಂದ ಈ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಮುಂದೆಯೂ ಹೋಗ್ತಾರೆ, ಅದನ್ನು ಅಷ್ಟೇ ಅವರು ಹಿಂದೇನೂ ಮಾಡಿದರೆ ಈಗಲೂ ಮಾಡ್ತಾರೆ, ಮುಂದೆಯೂ ಮಾಡ್ತಾರೆ ಅದನ್ನು. ಆದರೆ ಅವ್ರಿಗೆ ಹುರಿದು ಅವರನ್ನಲ್ಲ, ಚಿತ್ರರಂಗವನ್ನಲ್ಲ, ಇಡೀ ಕರ್ನಾಟಕದ ಯುವಕರನ್ನು ಬಡಿದೆಬ್ಬಿಸೋದಕ್ಕೆ ನಾವು ಈಗ ಮಾತಾಡಬೇಕಾಯಿತು. ಓಕೆ, ಥ್ಯಾಂಕ್ ಯು ಸರ್, ವೆಲ್ಕಮ್. ಸೊ ಇದು ಹಿರಿಯ ನಟ ಅನಂತ್ ನಾಗ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.